ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅರುಣ್ ಹರಿಹರನ್. ಇದು ಬಿಲ್ ನಿಮ್ಮದು ದುಡ್ಡು ನಮ್ಮದು. ಹಾಂ, ಯಾಕೆ ಬೇಜಾರಾಗಿದ್ದೀನಿ ಅಂತ ಕೇಳಿದ್ರ? ಏನಂತ ಹೇಳಿ ಸರ್, ನನ್ನ ಪರಿಸ್ಥಿತಿನ ಬಿಲ್ಗಳು ಕಟ್ಟಿ 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 ಬ್ಯಾಂಕ್ ಬ್ಯಾಲೆನ್ಸೇ ನಿಲ್ಲಾಗ್ಬಿಟ್ಟಿದೆ. ಒಂದು ಪೇಪರ್ ಬಿಲ್ ಕಟ್ಟೋಣ ಆದರೂ ಪಾಪಾರಾಗ್ಬಿಟ್ಟಿದ್ದೀನಿ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆದರೂ ನನ್ನ ಕರ್ತವ್ಯನ ಬಿಡಬಾರ್ದು ಅಂತ ಪಣ ತೊಟ್ಟೆ ನಿಂತಿದ್ದೀನಿ. ನನ್ನ ಕರ್ತವ್ಯ ನಿಷ್ಠೆ ಯಾವ ಲೆವೆಲ್ಗಿದೆ ಅಂತಂದರೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ಗೋಳು ಪರದಾಟ ಸಾಕಿನ್ನು, ಈ ಲೆವೆಲ್ಗಿದೆ. ಅದಕ್ಕೆ ಒಬ್ಬರು ಬ್ಯಾಂಕ್ ಉದ್ಯಮಿನ ಕೌಂಚ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಜೊತೆಗೆದರೆ ಅವ್ರೇನಾರು 10 ಲಕ್ಷ ರೂಪಾಯಿನ 1%ಗೆ ಇಂಟ್ರೆಸ್ಟ್ ಕೊಡ್ತಾರೆ ಅಂದರೆ ಫುಲ್ ಇಂಟ್ರೆಸ್ಟಲ್ಲಿ ಮಾತಾಡ್ಬಿಡ್ತೀನಿ ಅವ್ರ ಜೊತೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಅರುಣ್ ಅಂತ ಸರ್ ನಮ್ಮ ಹೆಸರು. ವಿನಯ್. ನಿಮ್ಮ ಹೆಸರು? ವಿನಯ್ ಅಂತ. ವಿನಯ್ ಅವರೇ, ಓಕೆ. ಹಲೋ ಮೇಡಮ್, ನಮಸ್ತೆ. ನಿಮ್ಮ ಹೆಸರು? ಜ್ಯೋತಿ ಅಂತ. ಜ್ಯೋತಿ ಮೇಡಮ್, ನೀವು? ನಮಸ್ತೆ. ಆಹಾ, ಸುಜಾತ. ನಮಸ್ತೆ ನಮಸ್ತೆ ಅಮ್ಮ. ಕುಬೇರು ಕುಬೇರು ತರ ಕಾಣಿಸ್ತಾ ಇದಾರೆ ಅವರು. ಯಾಕೆ ನಗ್ತಾ ಇದ್ದೀರಾ? ಏನಕ್ಕೆ ಬಂದಿದ್ದೀನಿ ಗೊತ್ತಾಗೋಯ್ತಾ? ಏನ್ ಸರ್ ಇಂಟ್ರೆಸ್ಟ್ ಇದೆಯಾ ಸರ್ 1% ಇಂಟ್ರೆಸ್ಟ್ ಕೊಡಕ್ಕೆ? ಕೊಡೋಣ ಬಿಡಿ ಸರ್. ಕೊಡೋಣ ಸರ್. ಅಪ್ಪ, ಹಂಗಂದ್ರೆ ಫಿಕ್ಸ್, ಇನ್ನೂ 500 ಮನೆಗೆ ಬಂದ್ಬಿಟ್ಟು ಬಿಲ್ ಕಟ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ಇವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಸೊ ಯಾವ ಬ್ಯಾಂಕ್ ಸರ್ ಅದು? ನಾನು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಬ್ಯಾಂಕ್ ಅಂತ. ಓ, ಫಾರಿನ್ನು? ಹೌದು. ಓಕೆ ಮೇಡಮ್, ನೀವೇನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್, ಓಕೆ. ನೀವು, ನಿಮ್ಮ ತಾಯಿ? ಹೌದು. ಓಕೆ ಅಮ್ಮ, ನೀವು? ನಾವು ಮನೆಯಲ್ಲೇ ಇದ್ದೀವಿ. ಮನೆಯಲ್ಲನಾ? ಓಕೆ, ಸೂಪರ್. ಇಬ್ಬಿಬ್ರು ಅನ್ಯೋನ್ಯವ ಕೆಲಸ ಮಾಡ್ತೀರಾ ಮನೇಲಿ? ಎರಡು ಜನ ಒಂದ್ ಕಡೆ ಸೇರಲ್ಲ ಅಂತಾರೆ. ಇವ್ರು ಕೆಲ್ಸಕ್ಕೆ ಹೋದ್ರೆ ಏನಾರು ಅಟ್ಲೀಸ್ಟ್ ಪರವಾಗಿಲ್ಲ. ನೀವೆಲ್ಲ ಆಚೆ ಈಚೆ ಸೀರಿಯಲ್ ನೋಡ್ಕೊಂಡು ಬಿಸಿ ಆಗ್ಬಿಡ್ತೀರಾ ಅನ್ಸುತ್ತೆ. ಹಂಗಾಗಿ ಜಗಳ ಇಲ್ಲ ಮನೇಲಿ. ಓಕೆ, ಇರ್ಲಿ. ಓಕೆ ಸರ್, ಒಂದ್ ಪ್ರಶ್ನೆ ಇದೆ. ನಮ್ ಶೋ ಹೆಸರೇನ್ ಸರ್? ಬಿಲ್ ಬರ್ತಾಯ್ತು? ಇಲ್ಲ, ಬಿಲ್ ನಮ್ದು, ದುಡ್ಡು ನಿಮ್ದು. ವಾಸ್ತವ ಅದೇನೆ, ಅಂದ್ರೆ ಶೋ ಹೆಸರು ಬಿಲ್ ನಿಮ್ದು, ದುಡ್ಡು ನಮ್ದು. ನಾನು ಹೇಳೋ ಹಂಗಾಗತ್ತೆ, ನೀವ್ ಹೇಳೋ ಹಿಂಗಾಗತ್ತೆ. ಓಕೆ, ಮತ್ತೆ ಎಲ್ಲಿ ನಿಮ್ ಬಿಲ್ಲು? ಇಲ್ಲ ಇದೆ, ಕೊಡಿ ಸರ್. ನಿಮ್ಮ ಮೊದಲನೇ ಬಿಲ್ಲು ಪೇಪರ್ ಬಿಲ್ಲು 160 ರೂಪಾಯಿಗೆ. ಸೊ ನೀವು ಫಾರಿನ್ನು, ಇಂಟರ್ನ್ಯಾಷನಲ್ಲು ಈ ಥರ ಬ್ಯಾಂಕು ಕೆಲಸ ವ್ಯವಹಾರಗಳು ಹೇಳಿದ್ರಿ. ಸೊ ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಇದೆ. ಅದೇನಂತಂದರೆ, ಫಾರಿನ್ ಹೆಸರು ಬಳಸ್ಕೊಂಡು, ಅಂದರೆ ಅದು ಆಸ್ಟ್ರೇಲಿಯನ್, ಅಮೇರಿಕನ್, ಈ ಥರ ಹೆಸರುಗಳು ಬಳಸ್ಕೊಂಡು ಸಿನಿಮಾಗಳಿಗೆ ಶೀರ್ಷಿಕೆಯಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳು ಯಾವ್ಯಾವಿದೆ? ಅಂದರೆ ಸಿನಿಮಾ ನೇಮ್ಸ್ ಒಂದು 5. ನನಗೆ 1 ನಿಮಿಷ ಕಾಲಾವಕಾಶದಲ್ಲಿ 5 ಸಿನಿಮಾ ಹೆಸರು ನೀವು ಹೇಳಬೇಕು, ವಿಚ್ ಆಸ್ ಫಾರಿನ್ ನೇಮ್ಸ್. ಓಕೆನಾ? ಓಕೆ, ಶೋರ್. ರೆಡಿನಾ? ಯಾ. ಮ್ಯಾನೇಜರ್ ಸಾಹೇಬ್ರೆ. ಓಕೆ. ಹಾಂ ಮೇಡಮ್, ನೀವು? ಓಕೆ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಅಮೇರಿಕಾ? ಅಮೇರಿಕಾ. ಓ, ಬಂದ್ಬಿಟ್ರು. ಪ್ಯಾರಿಸ್ ಪ್ರಣಯ. ಹಾ, ವೆರಿ ಗುಡ್. ನೆಕ್ಸ್ಟ್? ಹಾಲಿವುಡ್. ಅಬ್ಬಾ, ಸೂಪರ್. ನೆಕ್ಸ್ಟ್? ಅಧ್ಯಕ್ಷ ಇನ್ ಅಮೇರಿಕಾ. ಓ ಸರ್, ಒಂದು ಹೇಳಿ ಸರ್, ನೀವು ಏನು ಸರ್ ಫಾರಿನ್ ಕೆಲಸ ಮಾಡ್ತೀನಿ ಅಂತೀರಾ? ಎಲ್ಲ ನಿಮ್ಮ ವೈಫ್ ಹೇಳ್ತಾ ಇದ್ದಾರೆ. ಓ, ಇದು ಹೆಂಗಂದ್ರೆ ಅಂಕಲ್ ಆಫೀಸ್ಗೆ, ಆಂಟಿ ಟಾಕೀಸ್ಗೆ. ಇವ್ರ ಆಫೀಸ್ ಗೊತ್ತಷ್ಟು ಟಾಕೀಸಿಗೆ ಜೂಟು. ಇನ್ನೊಂದು ಹೇಳಿ, ಇನ್ನೊಂದು 2 ಹೇಳಿ ನೋಡೋಣ. 4 ಹೇಳ್ಬಿಟ್ರಾ? ಕಳೀತು. ಇನ್ನೊಂದು ಹೇಳಿ. ನೀವು ಯಾರು ಹೇಳಿ ಸರ್? ಪ್ಯಾರಿಸ್ ಪ್ರಣಯ ಹೇಳಿದ್ರಿ, ಅಮೇರಿಕಾ ಅಮೇರಿಕಾ ಹೇಳಿದ್ರಿ, ಹಾಲಿವುಡ್ ಹೇಳಿದ್ರಿ. ಹಾ, ಬಾಲಿವುಡ್ಡಾ? ಇಲ್ಲ, ಹಾಲಿವುಡ್. ಹಾಲಿವುಡ್ ಹೇಳೋದು. ಸಿಂಗಾಪುರದಲ್ಲಿ ರಜಕುಳ. ನನಗೆ ಒಂದು ಡೌಟ್ ಇದೆ, ನಾನು ಯಾವ ಆರ್ಡರ್ ಬರ್ಕೊಂಡಿದ್ದೀನೋ ಅದೇ ಆರ್ಡರ್ ಹೇಳಿದ್ದೀರ? ಎಲ್ಲಾರು ಬಟ್ಟಿಗಿಟ್ಟು ಇಳಿಸ್ಬಿಟ್ರ ಗ್ಯಾಪಲ್ಲಿ? ನಿಜ, ನಾನು ಅಧ್ಯಕ್ಷ ಇನ್ ಅಮೇರಿಕಾ ಬರ್ಕೊಂಡಿದ್ದೀನಿ, ಹಾಲಿವುಡ್ ಇದೆ, ಪ್ಯಾರಿಸ್ ಪ್ರಣಯ ಬರ್ಕೊಂಡು, ಸಿಂಗಾಪುರ್ ರಜಕುಳ, ಅಮೇರಿಕಾ ಅಮೇರಿಕಾ ಫಸ್ಟ್ ಹೇಳಿದ್ದು ಎಲ್ಲ ಇದೆ. ಕರೆಕ್ಟ್ ಹೇಳಿ ಸರ್. ಏನ್ ಸರ್? ಇಲ್ಲ ಇಲ್ಲ ಇಲ್ಲ. ಜಾಸ್ತಿ ವಿಚಾರಿಸಕ್ ಹೋಗಲ್ಲ, ಹೇಗಿರು ಗೆದ್ದಿದ್ದಾರೆ ಅಂತ ಏಮರ್ಸ್ಬಿಟ್ಟು ಕೊಟ್ಬಿಡೋಣ, ಯಾಕಂದ್ರೆ ಇಂಟ್ರೆಸ್ಟ್ ಬರ್ತಾ ಇದೆ. ಓಕೆ, ಅಲ್ಲಿಗೆ ಪೇಪರ್ ಬಿಲ್ 160 ರೂಪಾಯಿ ಗೆದ್ದಿದ್ದೀರಾ, ಕಂಗ್ರಾಚುಲೇಷನ್ಸ್. ಸೊ ಫಸ್ಟ್ ಬಿಲ್, ಫಸ್ಟ್ ಗೇಮ್ ಏನ ಅದ್ಭುತವಾಗಿ ಆಡಿದೀರಾ, ಸಖತ್ತಾಗಿದೆ. ಮೇಡಮ್, ಯಾವ ಊರು ನೀವು? ಆಕ್ಚುಲಿ ದಾವಣಗೆರೆ. ನೀವು ಅಲ್ಲೇನಾ ಸರ್? ಇಲ್ಲ, ನಮ್ ಬೋರ್ನ್ ಅಂಡ್ ಬೋರ್ಡ್ ಅಲ್ಲ, ಬ್ಯಾಂಗ್ಳೂರ್. ಏನ್ ಲವ್ ಮ್ಯಾರೇಜ? ಇಲ್ಲ, ಅರೇಂಜ್ ಮ್ಯಾರೇಜ್. ಹೆಂಗ್ ಈ ಊರಿನ ಅಲ್ಲಿಗೆ ಬೆಣ್ಣೆ ದೋಸೆ ತಿನ್ನಕ್ ಹೋಯ್ದ್ರಾ? ಇಲ್ಲ, ಋಣಾನು ಬಂದ. ಋಣಾನು ಬಂದನಾ? ಓ, ಹೌದಾ? ಏನೋ ಮೋಸ್ಟ್ಲಿ ಓದ್ ಜನದಲ್ಲಿ ತುಂಬಾ ಬೆಣ್ಣೆ ಕದ್ ಬಿಡಿದಿರಾ ಅನ್ಸುತ್ತೆ, ಕಳ್ಳ ಕೃಷ್ಣ. ಹಂಗಾಗಿ ಋಣ ಬಂದ್ಬಿಡಿದೆ ಬೆಣ್ಣೆ ದೋಸೆ ಕಡೆಗೆ. ಹೌದು. ಓಕೆ, ಆಗ್ಲಿ, ಪರವಾಗಿಲ್ಲ. ನೆಕ್ಸ್ಟ್ ಬಿಲ್ ಹೋಗೋಣ. ನೆಕ್ಸ್ಟ್ ಬಿಲ್ ಗ್ಯಾಸ್ ಬಿಲ್ 650 ರೂಪಾಯಿಗೆ. ಇವ್ರು ಬೇರೆ ಋಣಾನು ಬಂದ ಅಂತ ಹೇಳ್ಬಿಟ್ರು. ಆ ಬೆಣ್ಣೆ ದೋಸೆ ಋಣ ಏನಿದೆ ನಿಮ್ಮ ಹತ್ರ ಇವ್ರದ್ದು, ಅದನ್ನ ಇವಾಗ ನಾವೊಂದು ಟಾಸ್ಕ್ ಕೊಡ್ತೀವಿ, ಅದ್ರ ಮುಖಾಂತರ ತೀರಿಸ್ಬಿಡಿ. ಅದೇನಂದ್ರೆ, ಬೆಣ್ಣೆ ಅಲ್ಲ, ದ್ರಾಕ್ಷಿ ತರಿಸಿದೀವಿ. ಆ ದ್ರಾಕ್ಷಿನ ನಿಮ್ಮ ಯಜಮಾನರಿಗೆ ತಿನ್ಸ್ಬಿಡಿ, ಆಯ್ತಾ? ದ್ರಾಕ್ಷಿ ದುಡ್ಡು ನಾನೇ ಕೊಟ್ಟಿದ್ದೀನಿ, ನಿಮ್ಮ ಹೆಸರು ಕೊಟ್ಟಿದ್ದೀನಿ, ಋಣ ತೀರಿಸ್ಬಿಡಿ. ಓಕೆನಾ? ಬರ್ಲಿ ದ್ರಾಕ್ಷಿ. ಸರ್, ಇದು ಏನೇನಿದೆ ಗೊತ್ತಾಗ್ತಿದ್ಯಾ ಐಟಮ್? ಗೊತ್ತಾಗ್ತಾ ಇದೆ, ಬಟ್ ಈ ಕೋಲ್ ನೋಡಿದ್ರೆ ಎದರಿಕೆ ಆಗ್ತದೆ. ಏನಕ್ಕೆ? ಏನು, ದ್ರಾಕ್ಷಿ ತಿಂದಿಲ್ಲ, ಒಡೆಯೋ ತರ ಇದೆ ಅದು. ಖಂಡಿತ ನಿಮ್ಮ ಹೆಂಡತಿ ಇವಾಗ ತಿನ್ನಿಸ್ತಾರೆ ನಿಮಗೆ. ಸರಿಯಾಗಿ ತಿಂದಿಲ್ಲ ಅಂದ್ರೆ ಇದನ್ನ ಉಲ್ಟಾ ಮಾಡ್ಕೊಂಡ್ರೆ ಮಾಡ್ಕೊಂತಾರೆ ಹಿಂಗೆ, ಆಯ್ತಾ? ಈಗ ಸೀದಾ ಕೊಡ್ತೀನಿ ನಾನು ಅವ್ರಿಗೆ. ಮೇಡಮ್, ತಗೊಳ್ಳಿ,
ನಿಮಗೆ ಹಂಗೆ ತಿನ್ಸ್ಬಿಡೋದಲ್ಲ, ಬನ್ನಿ ಸರ್ ಇಲ್ಲಿ, ನಿಮಗೆ ದಿವ್ಯ ದೃಷ್ಟಿಯಲ್ಲಿ ತಿನ್ಬೇಕು ನೀವು, ನಿಮಗೆ ನಿಜವಾದ ದೃಷ್ಟಿ ಇರಲ್ಲ ಇವಾಗ. ಓಕೆ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಸರ್ ಎಲ್ಲಿ ಮುತ್ಕೊಡಕ್ಕೆ ಹೋಗ್ತೀವಿ? ಮದುವೆಗೆ ಎಷ್ಟು ವರ್ಷ ಆಯ್ತು ಸರ್? 2 ವರ್ಷ ಆಯ್ತು. ಅಯ್ಯೋ, ಇನ್ನೂ ಯಾಕೋ ಟೆನ್ಷನ್ ಇದ್ದೀರಾ? ಮತ್ತೆ ಕೈ ಸರ್, ಅದು ಫಿಂಗರ್ ಚಿಪ್ಸ್ ಅಂತ ಅಂದ್ಬಿಟ್ರ ಸರ್ ಅದನ್ನ. ಮೇಡಮ್ ದ್ರಾಕ್ಷಿ ಸ್ವಲ್ಪ ನೀವು ಎತ್ತಿ ಮೇಲೆ ಎತ್ತಿ ಬೋಟ್ ಮಾಡಿ. ಆ ಸರ್ ಲೆಫ್ಟ್ ಬನ್ನಿ, ಈಗ ನನಗೆ ಮುತ್ಕೊಡೋ ಬರ್ತಿದ್ದೀರಾ? ಹಾ ಸಿಕ್ತು, ಕಮಾನ್ ಅದು. ಹಾ ಸೀಟ್ ಆಗಿದೆ ಸರ್. ಮೇಡಮ್ ಋಣ ಹೆಂಗೆ ಒಂದೊಂದಾಗಿ, ಅಯ್ಯೋ ಒಂದೊಂದಾಗಿ ಋಣ ಹೆಂಗೆ ತೀರಿಸ್ತಾ ಇದ್ದೀರಾ ನೋಡಿ. ಒಂದೊಂದು ದ್ರಾಕ್ಷಿಗೆ ಒಂದೊಂದು ಪ್ಲೇಟು ಸರ್. ಸೀಡ್ಲೆಸ್ ಸೀಡಾ? ಆಮೇಲೆ ಹೇಳ್ತೀನಿ. ತುಂಬ ಬ್ಯುಸಿ ಇದ್ದಾರೆ, ಅವ್ರಾಗಲೇ ಮುತ್ಕೊಡಕ್ಕೆ ಹೋಗಿದ್ದು ನೋಡಿ, ನಾನು ತುಂಬ ಬ್ಯುಸಿ ಇದ್ದಾರೆ ಅನ್ಕೊಂಬಿಟ್ಟೆ. ಹಾಂ, ಒದ್ದಾಡ್ತಾ ಕೆಳಗೆ ಬನ್ನಿ, ಕೆಳಗೆ ಕೆಳಗೆ. ಟ್ರೈ ಮಾಡಿ, ಟ್ರೈ ಮಾಡಿ ಸರ್, ಟೈಮ್ ಕೊಡ್ತೀನಿ, ಮಾಡಿ ಮಾಡಿ. ನಾವು ಹಿಂಗೆ ತಮಾಷೆ ಮಾಡ್ತಿರ್ತೀವಿ. ನೀವಿಬ್ಬರು ನೋಡ್ತಿದ್ರೆ ಒಂದು ಲವ್ ಮ್ಯಾರೇಜ್ ಅಂತ ಅನ್ಸುತ್ತೆ ಅಲ್ವಾ? ಜೋಡಿ ನೋಡ್ತಿದ್ರೆ ಅದ್ಭುತವಾಗಿ ಒಂದು 5-6 ವರ್ಷ ಸಿನ್ಸಿಯರಾಗಿ ಲವ್ ಮಾಡಿ ಮನೆಯವ್ರಿಗೆ ಎದುರಾಕೊಂಡು, ನೀವು ಮದುವೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ದೇವಸ್ಥಾನ ತಾಳಿ ಕಟ್ತೀನಿ ಅಂತ ಹೋಗಿ, ಬೇಡ ಮಗನೆ ಆಯ್ತು ಮದುವೆ ಮಾಡಿಸ್ತೀನಿ ಅಂತ ಹೇಳ್ಕೊಂಬಂದು ಇಬ್ಬರು ಮದುವೆ ಮಾಡ್ತಿರೋ ಥರ ಕಾಣಿಸ್ತಾ ಇದೆ ಸರ್. ಹುಷಾರು, 3-4 ಹುಳ ಬಿದ್ದಿರೋ ದ್ರಾಕ್ಷಿ ಸರ್, ಎಲ್ಲ ಖಾಲಿ ಮಾಡ್ಬೇಕಾ? ಓ ಇನ್ನೇನು ಸರ್, ಚೆನ್ನಾಗಿ ಕೇಳಿದ್ರಿ. ಹಿಡ್ಕೋಬೋದಾ? ನಿಮ್ ಖುಷಿಗೆ ಬೇಕಾರೆ ನಿಮ್ ಹೆಂಡತಿಗೂ ಪನಿಷ್ಮೆಂಟ್ ಕೊಡಿ, ಅವ್ರು ತಿನ್ಸಿ, ಅವ್ರೊಂದು ಹೇಳ್ತೀವಿ. ಶಿಫ್ಟ್ ಆಗ್ಲಿ ಹಂಗೇನೆ, ತಗೊಳ್ಳಿ ಕೋಲ್ ಮೇಲೆ ಕೈ ಹಾಕಿ. ಹಾ ಅದು ಬನ್ನಿ, ಬೆಣ್ಣೆ ದೋಸೆ ತಿನ್ಸಲ್ಲ. ನಿಮ್ಮೂರಿಗೆ ಬಂದು ಅವರೇ ತಿನ್ಸ್ಬೇಕಾ? ಈ ಮದುವೆ ಆದ ವಸ್ತ್ರಲ್ಲಿ ಸಾಕಾ? ನಮಗ್ ಬೇಕು, ತಿನ್ಬೇಕು, ತಿನ್ನಿ, ಟ್ರೈ ಮಾಡಿ, ಟ್ರೈ ಮಾಡಿ ನೋಡಿ. ನಿಮ್ಮ ಯಜಮಾನ್ರು ಪಾಪ ಅಲ್ಲೊಂದು 1/4 ಕೆಜಿ ದ್ರಾಕ್ಷಿ ಆಗ್ಲಿ ಅಂತ 1/2 ಕೆಜಿ ತಿನ್ಬಿಟ್ರು ಅವರು. ನೀವೊಂದು 1/4 ದ್ರಾಕ್ಷಿನ ಮುಗಿಸೋದಕ್ಕೆ ಆಡ್ತಿದ್ದೀರಾ? ಸ್ವಲ್ಪ ಮೇಲೆ ನೋಡಿ, ಕಮ್ಯುನಿಕೇಟ್ ಮಾಡಿ. ಹಿಂಗೆ ಕೈ ನೋವು ಬಂದ್ರೆ 1 ನಿಮಿಷ ಇಳಿಸ್ಬಿಡ್ಬೇಕಾರೆ ತಗೊಂಬೋದು. ಎಲ್ಲ ಹೋಗಿರೋದೇ ಸಿಕ್ತ ಸ್ವಲ್ಪ ಕೆಳಗೆ ಬರ. ಅದು ಓಕೆ, ಓಕೆ ಸರ್, ನಿಮಗಾಗಿ 20 ಸೆಕೆಂಡ್ ಇದೆ, ಕೈ ಬಳಸ್ಕೊಳ್ಳೋ ಅವಕಾಶ ಕೊಡ್ತೀನಿ, ಮುಗಿಸ್ತೀರಾ? ಅದು ಅಮ್ಮ ಹಬ್ಬ, ಹಾ ತಂದೂರಿ ಲೆಕ್ಕಕ್ಕೆ ತಿಂತಾ ಇರೋದು ಮೊದಲನೇ ವ್ಯಕ್ತಿ ನೀವೇ ಅಂತ ಕಾಣಿಸುತ್ತೆ. 6 ರೇಂಜಿಗೆ ಹೇಳೋದು ಬಿಸಾಕ್ತಾ ಇದ್ದೀರಾ. ಹೋಗ್ಲಿ ಬಿಡಿ ಸರ್, ಓಕೆ ಕಣ್ ಬಿಡಿ ಸರ್, ಹೋಗ್ಲಿ. ಕಣ್ಣು ಎಷ್ಟು ಕೆಂಪುಗಾಗಿದೆ ನೋಡೋಣ. ಎಲ್ಲಿ ಮೇಡಮ್ ನೀವು? ಸ್ವಲ್ಪ ಝೂಮ್ ಹಾಕಿ, ಝೂಮ್ ಹಾಕಿ. ಯಾಕೆ ಸರ್ ಅಷ್ಟೊಂದು ಸ್ವೀಟ್ ಆಗಿದೆ ದ್ರಾಕ್ಷಿ? ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು. ಆ್ಯಕ್ಚುಲಿ ನಾನೇ ಒಂದು ತಿನ್ನಲ್ಲ, ಒಂದು ತಿಂತಿದ್ದಂಗೆ ಸಿಡ್ಲು ಕರೆಂಟ್ ಎಲ್ಲ ಹೊಡೆದ್ಬಿಡ್ತು ನನಗೆ. ಪಾಪ ಇಷ್ಟು ತಿಂದಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಈ ಬಿಲ್ ಗೆದ್ದಿದ್ದೀರಾ, ಕಂಗ್ರ್ಯಾಚುಲೇಷನ್. ಸೂಪರ್. ಸೊ ಅಲ್ಲಿಗೆ ಗ್ಯಾಸ್ ಬಿಲ್ 650 ರೂಪಾಯಿನ ಇಬ್ಬರು ಟೀಮ್ ವರ್ಕ್ ಮಾಡಿ ಗೆದ್ದಿದ್ದೀರಾ, ಕಂಗ್ರ್ಯಾಚುಲೇಷನ್, ಸೂಪರ್. ಥ್ಯಾಂಕ್ ಯು. ಭಯಂಕರ ಉಳಿ ಇರ್ಬೇಕು ನಿಮಗೆ, ಜುಮ್ ಅಂತಿರ್ಬೇಕು ಅಲ್ವಾ? ಟೂತ್ ಪೇಸ್ಟ್ ಏನಾರು ಹಾಕ್ಬಿಟ್ಟು ಒಂದು ಸ್ವಲ್ಪ ಬಾಯೆಲ್ಲ ತೊಳ್ಕೊಂಬರ್ಲಿ, ಭಯಂಕರ ಜುಮ್ ಅಂತಿದೆ. ಇನ್ನು ಮುಂದೆ ತಿನ್ನೋವಂಥದ್ದು ಭಾರಿ ಐಟಮ್ಗಳು ತಂದಿದ್ದೀವಿ ನಾವು. ಓಕೆ ಸರ್ ಹೇಳಿ. 2 ಗೇಮ್ನು ಅದ್ಭುತವಾಗಿ ಆಡಿ ಬಿಲ್ಗಳನ್ನ ಜಮಾಯಿಸ್ಬಿಡಿದ್ದೀರಾ. ಓಕೆ, ಈಗ 3ನೇ ಬಿಲ್ಗೆ ಹೋಗೋಣ. 3ನೇ ಬಿಲ್ ಬಂದ್ಬಿಟ್ಟು ವಾಟರ್ ಬಿಲ್ಲು 860 ರೂಪಾಯಿಗೆ. ಮೇಡಮ್ ಮದುವೆ ಆಗಿ 2 ವರ್ಷ ಆಯಿತು. ಓಕೆ, ನೀವು ಮಮ್ಮಿ ಆಗಿ ಎಷ್ಟು ವರ್ಷ ಆಯಿತು? ಈಗ ನವೆಂಬರ್ 5 ಬಂದ್ರೆ 1 ಇಯರ್ ಆಗುತ್ತೆ. ಓ, 1 ಇಯರ್. 1 ಇಯರ್ ಮಗು ಇದೆ ನಿಮ್ಮ ಹತ್ರ? ಮಲಗಿದಾನಾ? ಇಲ್ಲ, ಹೆಚ್ಚರ ಇದ್ದಾನೆ. ಹೆಚ್ಚರ ಇದ್ದಾನಾ? ಓಕೆ, ಆಮೇಲೆ ಅವನ್ನ ಕರ್ಸೋಣ. ಸೊ ಮತ್ತೆ ಏನಾದ್ರು ಮಮ್ಮಿ ಆಗೋ ಪ್ಲಾನ್ ಮಾಡ್ತಿದ್ದೀರಾ? ಸದ್ಯಕ್ಕೇನಿಲ್ಲ. ಸದ್ಯಕ್ಕಿಲ್ವಾ? ಸದ್ಯಕ್ಕೆ ನಾವು ಮಾಡಿಸ್ತಾ ಇದ್ದೀವಿ. ನಿಜ? ಅದೇನಂತ ಗೊತ್ತಾ ಅತ್ತೆ? ಬರಲಿ ಪ್ರಾಪರ್ಟಿ. ಸರ್ ಗಾಬರಿ ಆಗ್ಬಿಟ್ರಾ? ನಾನು ಹಾಗೆ ಹೇಳಿಲ್ಲ. ಈ ಪೇಪರ್ ರೋಲ್ನ ತೊಗೊಂಡು ಅವ್ರಿಗೆ ಸುತ್ತಬೇಕು, ಕೆಳಗಿಂದ ಫುಲ್ ಸುತ್ತಿ 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 ಸುತ್ತಿ. ಈಜಿಪ್ಟಲ್ಲಿ ಒಂದು ಪಿರಮಿಡ್ ಒಳಗಡೆ ಇರುತ್ತೆ. ಏನೇಳಿ ಮಮ್ಮಿ? ಮಮ್ಮಿ, ನಾನು ಆ ಮಮ್ಮಿ ಮಾಡಕ್ಕೆ ಹೇಳಿದ್ದು. ನೀವು ಎಲ್ಲೋ ಹೋಗ್ಬಿಡ್ರಿ ಸರ್. ಬೇಡ ಸರ್, ಬನ್ನಿ ಸರ್, ಬನ್ನಿ ಸರ್. ಓಕೆ ಸರ್, ಟಾಸ್ಕ್ ಅರ್ಥಾಯ್ತಲ್ವಾ? 1 ನಿಮಿಷ ಕಾಲಾವಕಾಶ ಕೊಡ್ತೀನಿ, ಸುತ್ತಬೇಕಿದೆ ನೀಟಾಗಿ ಅವ್ರಿಗೆ ಸುತ್ತಿ. ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಬೇಕಾದ್ರೆ ಯಾಕಂದ್ರೆ ಅಮ್ಮ ಅಲ್ಲಿರೋದ್ರಿಂದ ಸ್ವಲ್ಪ ಸಪೋರ್ಟ್ ಮಾಡ್ಬೋದು, ಸಪೋರ್ಟ್ ಮಾಡಿ. ಓಕೆನಾ? ನಿಮ್ಮ ಪಾತ್ರನೂ ಬೇಕಿದ್ರಲ್ಲಿ. ಓಕೆ, ತಗೊಳ್ಳಿ ಸರ್, ನಿಮ್ಮ ಸಮಯ ಶುರು ಆಗ್ತಿದೆ. 3, 2, 1 ಈಗ. ಓಕೆ, ಆರಾಮಾಗಿ ಆರಾಮ ಮಾಡಿ,
ನೋಡ್ರಾ ಮೇಡಮ್ ಯಾವ ತರ ಹಿಂಗೆ ಕಾಲಿಡ್ತಿದ್ದೀರಾ ನಮಗೆ? ಹಾಂ, ಯಾವತ್ತೂ ಇಡ್ತಿಲ್ಲ. ಇಡೀ ಪರಿಸ್ಥಿತಿ ಬೇಡ ಅಂತೀರಾ? ಸರ್, ಏನು ಸರ್ ನಿಮ್ಮ ಹಾಬೀಸ್? ಸೈಕ್ಲಿಂಗ್ ಎಲ್ಲ ಹೋಗ್ತೀರಾ ಅಂತ ಕೇಳ್ಪಟ್ಟೆ. ಸೈಕ್ಲಿಂಗ್ ಹೋಗ್ತೀನಿ, ರೈಡಿಂಗ್ ಹೋಗ್ತೀನಿ. ರೈಡಿಂಗ್? ಹಾರ್ಸ್ ರೈಡಾ? ಹಾರ್ಸ್ ರೈಡ್ ಅಲ್ಲ, ಬೈಕ್ ರೈಡ್. ಬೈಕ್ ರೈಡ್? ಓ, ಆಚೆ ಇದ್ದಿದ್ದು ಬುಲೆಟ್ ಬೈಕ್ ನಿಮ್ದೇನಾ ಅದು? ಹೌದೌದು. ಹಬ್ಬ, ಒಳ್ಳೆ ಟ್ರಕ್ಕಿಂಗ್ ಗಿಕ್ಕಿಂಗ್ ಎಲ್ಲ ಜಾಗಗಳು, ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗ್ತೀರಾ ಅಂತ ಕಾಣಿಸುತ್ತೆ. ಹೌದೌದು. ಓಕೆ ಮೇಡಮ್, ನೀವು ಕರ್ಕೊಂಡು ಹೋಗ್ತೀರಾ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ? ಆ ಬೈಕಿನೆಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ. ಆಗಲ್ಲ, ಆಗಲ್ಲ ಅಲ್ಲ, ಮನ್ಸಿಲ್ಲ, ಫ್ರೀಯಾಗಿ ಹೋಗಕ್ಕಾಗಲ್ಲ. ಅಲ್ಲ, ಅದೇ ಮಾಡಲ್ಲ, ಬೈಕಿನೆಲ್ಲ ಕರ್ಕೊಂಡು ಹೋಗಲ್ಲ, ಫ್ರೀಯಾಗಿ ಹೋಗ್ಬೇಕಲ್ಲ ಬೈಕಲ್ಲೆಲ್ಲ. ಒಂದು ಹೋಗ್ಬೇಕಾರೆ ದಾರಿಲಿ ಚಿಕ್ಕ ಚಿಕ್ಕ ಹುಡುಗಿರು ಅಂತ ಹೇಳ್ಕೊಂಡು ಕೆಲವ್ರು ಇರ್ತಾರೆ ಪಾಪ, ಅವ್ರು ಡ್ರಾಪ್ ಎಲ್ಲ ಅವ್ರು ಕೇಳಿದ್ರೆ ಕೊಡ್ಬೇಕಲ್ಲ ಡ್ರಾಪ್. ಹಂಗಾಗಿ ಸೇರ್ಕೊಂಬಿಡ್ಲ. ಅಯ್ಯೋ, ಕೈ ಅಷ್ಟೇ ಅಲ್ಲ, ಹೆಂಗಸರು ಬಾಯಿ ಸೇರಿಸ್ ಕರೆಕ್ಟಾಗಿ ಹೇಳಿದ್ರಿ ಇವಾಗ. ಆಗಿದೆಲ್ಲ ಅನುಭವ ಅಲ್ವಾ? ಹೆಚ್ಚು ಕಮ್ಮಿ ನಿಮಗೂ ನಮಗೂ ಒಂದೇ ವಯಸ್ಸಿರುತ್ತೆ. ಹೌದು. ನಿಮ್ಗಿಂತ ಮದುವೆ ಅಂತ ಬಂದಾಗ ಸ್ವಲ್ಪ ಸೀನಿಯರು ನೀವು. ನೀವು 2 ವರ್ಷ, ನಾವು ಅದಕ್ಕೆ 1-2 ವರ್ಷ ಸೇರಿಸ್ಕೊಂಡು. ಏಟ್ 7 6 5 4 3 2 1 ರೈಡ್ ಕಂಪ್ಲೀಟ್. ಓಕೆ, ಇಲ್ಲೇ ಕೊಡಿ ಸರ್, ಇನ್ನೊಂದು 5 ಹೇರ್ ಪಿನ್ ಕರ್ವಿತ್ತು ಬಿಟ್ಬಿಟ್ಟವ್ರೆ ಇಲ್ಲಿ. ಸರ್ ಹೇಳಿ, ನಿಮ್ಮ ಹೆಂಡತಿ ಆ್ಯಕ್ಚುಲಿ ಅವ್ರು ಚೆನ್ನಾಗಿ ಕಾಣಿಸ್ತಿಲ್ಲ. 100% 100% ಕೊಡಿ ಸರ್ ಕೈ. ಇದೇ ಫೀಲಿಂಗ್ ನನಗೂ ಆಗಿತ್ತು ಆಟ ಆಡ್ಬೇಕಾರೆ. ಹಿಂಗೆ ಇದ್ದು ತುಂಬ ಚೆನ್ನಾಗಿರುತ್ತೆ ಮೇಡಮ್. ಒಂದ್ಸತಿ ಸುತ್ತಬಿಡಿ, ಒಂದ್ಸತಿ ತಿರುಗಿ ತರ್ನಾಗೆ ಅಲ್ಲೇನೆ. ಆ 8ನೇ ಅದ್ಭುತ ಗಂಡಂದ್ರೆ ಈ ಥರ ಸಿಕ್ಬಿಟ್ರೆ ದಿನ ಹಿಂಗೆ ಮಾಡ್ಬಿಟ್ಟು ಕುಡಿಸ್ಬಿಡ್ಬೇಕು ಸರ್ ಮನೇಲಿ. ಇವ್ರ ಮಾತು ಇವ್ರ ಕೈಯಲ್ಲಿ ಎತ್ತಿದ್ರೆ ಏಟು ಏನು ನಮ್ಗೆ ತಡ್ಕೊಳಕ್ಕಾಗಲ್ಲ. ಓಕೆ ಮೇಡಮ್, ಹೇಗನ್ಸ್ತದೆ ನಿಮಗೆ? ತುಂಬ ಸ್ವೆಟ್ ಆಗ್ತಿದೆ ಒಳಗೆ. ಹೌದಾ ನೋಡಿ, ಸ್ವೆಟ್ ಆದರೆ ಟಿಶ್ಯೂ ಕೊಡ್ತೀವಿ ನಾವು, ಟಿಶ್ಯೂಲ್ ಸುತ್ತಬಿಟ್ಟು ನಿಮ್ಗೆ ಸ್ವೆಟ್ ಮಾಡ್ಬಿಡ್ತೀವಿ. ಓಕೆ, ಅಲ್ಲಿಗೆ ಗೆದ್ದಿದ್ರಾ, ಸುತ್ತಿದ್ರಮ್ಮ? ಏನಂತ ಅನ್ಬೋದಮ್ಮ, ಗೆದ್ದಿದ್ದಾರಾ? ಹಾ, ಗೆದ್ದಿದ್ದಾರೆ. ಇದ್ದಾರಾ? ಓಕೆ, ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಗೆದ್ದಿದ್ದೀರಾ. ಮೇಡಮ್ ಈಗ ಜೋಶಲ್ಲಿ 3-2-1 ಅಂತೀನಿ, ಜೋರ ಕೈ 2 ಒದರಿ ಎತ್ತಬೇಕು ಮೇಲ್ಗಡೆಗೆ, ಆಯ್ತಾ? 3 2 1 ಕಮ್ ಆನ್. ಬಿಗ್ ಬಂದನ ಬಿಡಿಸ್ಕೊಂಡ್ರು ತೆಗೆದಾಕಿ ಮೇಡಮ್. ಸೊ 1 ನಿಮಿಷ ಕಾಲಾವಕಾಶದಲ್ಲಿ ಅದ್ಭುತವಾಗಿ ಮೌಂಟೇನ್ ರೈಡಿಂಗ್ ಮಾಡಿ ಮುಗಿಸ್ಕೊಂಡು ಬಂದ್ರಿ. ಸೊ ಹೀಗಾಗಿ ನಿಮ್ಮ ವಾಟರ್ ಬಿಲ್ 860 ರುಪೀಸ್ ನಾನೇ ಕಟ್ತಾ ಇದ್ದೀನಿ, ಕಂಗ್ರ್ಯಾಚುಲೇಷನ್ಸ್. ಸೊ ಮುಂದಿನ ಬಿಲ್ಗೆ ಹೋಗೋಣ. ಮುಂದಿನ ಬಿಲ್ಲು ಗ್ರಾಸರಿ ಬಿಲ್, 830 ರೂಪಾಯಿಗೆ ನಾನೊಂದಿಷ್ಟು ರಸಗುಲ್ಲ ತರಿಸ್ತೀನಿ. ಒಂದ ನೀವು ಅವ್ರಿಗೆ ತಿನ್ಸಿ, ಇಲ್ಲ ಅವ್ರು ನಿಮಗೆ ತಿನ್ಸ್ತಾರೆ, ಯಾರು ಡಿಸೈಡ್ ಮಾಡ್ಕೊಳ್ಳಿ, ಯಾರು ಯಾರು ತಿನ್ಸ್ತೀರಾ? ರಸಗುಲ್ಲ ತಿನ್ನಕ್ಕೆ ಹಿಂಗೆ ನಾಳೆ ಮಣ್ಮುಖ ಪರಿಸ್ಥಿತಿ ಆದರೆ ಇರ್ತೀರಾ, ಗಂಡಂದ್ರ ಜೊತೆ ಇರ್ತೀರಾ, ಹೆಂಡ್ತಿರೋ? ನೋ ನೋ ಸರ್, ನಾವು ಗಂಡಸ್ ಯಾವತ್ತಿದ್ರು ಒಂದು ತಲೆ ಕೆಡಿಸ್ಕೊಂಬಿಡಿ ಸರ್. ಏನೇ ಸಮಸ್ಯೆ ಇದ್ರೆ ಹೇಳಿ ಸರ್, ನಾನು ಬರ್ತೀನಿ. ಅರೆ ಬಡ್ಡಿ 1% ಮರಿಬೇಡಿ ಸರ್, ಫೆಬ್ರವರಿ 30 ಬನ್ನಿ, ನನಗೆ ಅಲ್ಲಿ ಆಪ್ ಅಂತ ಗೊತ್ತಾಯ್ತು ಇಲ್ಲ ಅಂತ. ಓಕೆ ಬರಲಿ ರಸಗುಲ್ಲ, ನೋಡೋಣ ಎಷ್ಟು ಚೆನ್ನಾಗಿ ಕ್ಯಾಚ್ ಆಗ್ತೀರಾ ಅಂತ, ನೀವು ಎಷ್ಟು ಚೆನ್ನಾಗಿ ಕ್ಯಾಚ್ ಹಿಡಿತೀರಾ ಅಂತ ನೋಡೋಣ. ರೆಡಿನ? ಅಲ್ಲಿಗೆ ನಿಮ್ಮ ಸಮಯ ಶುರುವಾಗ್ತಿದೆ. 3 2 1 ಈಗ. ಅಯ್ಯೋ ಅಪ್ಪ, ಸರಿ ಏಟ್ ಬಿಡ್ತಾರೆ ರಸಗುಲ್ಲ, ಸೈಜ್ ಸ್ವಲ್ಪ ದೊಡ್ಡದಿದೆ. ಹಿಂಗೆ ನಿಧಾನಕ್ಕೆ ಹಾಕಿ, ನಿಧಾನಕ್ಕೆ ಹಾಕಿ ರಸಗುಲ್ಲ. ಅಯ್ಯೋ, ಹಿಂಗೆಲ್ಲ ಆಟ ಆಡಿಸ್ತೀರಾ ನೀವು ಪಾಪ ಸಾರ್? ನೀವು ಕ್ಯಾಚ್ ಡೈರೆಕ್ಟ್ ತಟ್ಟೆಗೆ ಹೋಗ್ಬಿಡ್ತು. ಓಕೆ ಟ್ರೈ ಮಾಡಿ. ಆಯ್ತು, ನಾನು ಕಾಪಾಡ್ತಾ ಇನ್ನು ಒಂದೊಂದೇ ನೆಕ್ಸ್ಟ್ ಮತ್ತೆ ಬರಬೇಕಲ್ಲ. ಹಬ್ಬ ಮೈಸೂರು ರಸಗುಲ್ಲ. ಹಾಂ, ಬಿಡ್ತಲ್ಲ ಸರ್ ಎರಡು ಸರಿಯಾಗಿ. ಏನೋ ಹಳೆ ದ್ವೇಷ ತೀರಿಸ್ಕೊಂತಾರೆ ಕಾಣಿಸ್ತಾ ಇದೆ ನನಗೆ. ಯಾಕೋ ನೀವು ಆ್ಯಕ್ಚುಲಿ ಹಿಂಗೆ ಹಾಕಿದ್ರೆ ಸ್ವಲ್ಪ ಮೇಲೆ ಹಾಕಿದ್ರೆ ಅವ್ರು ಬಂದು ಕ್ಯಾಚ್ ಹಿಡ್ಕೊಂತ ಸ್ವಲ್ಪ ಮೇಲೆ ಹಾಕಿ ಅವ್ರು ಕ್ಯಾಚ್ ಮಾಡಿ. ಹಾಂ, ಹಂಗೆ. ಹಾಂ, ಓಕೆ. ಗಂಟ್ಲಿಗೆ ಹೋಗ್ಬಿಡ್ದ ಸಸಿದಾ ಲವ್ಗಂತ ಗಂಟ್ಲವ್ರಿಗೆ ಹೋಗ್ಬಿಡ್ತು ಅನ್ಕೊಂಡೆ ನಾನು. ಸೀದಾ ಇನ್ನೊಂದು ಹೆಂಗಂದ್ರೆ ಹೊಟ್ಟೆಗೆ ಹೊಡ್ಬೇಕು, ಯಾಕೋ ಫೋರ್ಸ್ಗೆ ಹೊಟ್ಟೆಗೆ ಹಾಕ್ಬಿಡ್ಬೇಕು ಆಮೇಲೆ. ಆ ಸಸ್ಕ, ಆ ಟಿಚ್ಕ ತೋಳಿ, ಹಾಂ ಆಟ ಆಡಿ ಮತ್ತೆ. ಹಾಂ, ಒಂದು ಸಾರಿನಾ? ಹಾಂ, ನೀವು ಹಿಂಗೆ ಹಾಕೋದು ಬೆಟ್ರ್ ಅಂತ ಅನ್ನಿಸ್ತದೆ ನನಗೆ, ಟ್ರೈ ಮಾಡಿ ನೋಡಿ. ಅಬ್ಬ ಇಲ್ಲ ಮಿಸ್ಸು. ಅಯ್ಯೋ, ಜಸ್ಮಿಸ್ ಜಸ್ಮಿಸ್ ಜಯಲಕ್ಷ್ಮಿ. ಅಯ್ಯೋ, ಇನ್ನು 10 ಸೆಕೆಂಡ್ ಇದೆ, ಏನು ಮಾಡೋದು, ಆಯ್ಕೊಂತಿದ್ದೀರಾ ಸರ್?
ರಸಗುಲ್ಲನೋ ಖಾಲಿ, ಇವ್ರ ಟೈಮು ಖಾಲಿ. ಏನು ಮೇಡಮ್, ದಾವಣಗೆರೆ ಬೆಣ್ಣೆ ದೋಸೆ ನೀವು ಖಾಲಿ ದೋಸೆ ಹಾಕ್ಬಿಟ್ರಲ್ಲ ಯಜಮಾನ್ರಿಗೆ. ಹಾಂ, ಹೆಂಗೆ ಕತೆ? ಅವ್ರಿಗೆ ತಿಂದು ತಿಂದು ಹೊಟ್ಟೆ ಫುಲ್ ಉಬ್ಬರಾಗ್ಬಿಟ್ಟೆ. ಉಬ್ಬರಾಗ್ಬಿಟ್ಟಿದೆ. ಹೆಂಗೆ ಸರ್, ಎಷ್ಟು ತಿಂದ್ರಿ ಸರ್ ಹೋಗ್ಲಿ? ನಾಲ್ಕಾ? ಹಾಂ, 4-5 ಆಯ್ತಾ? ನಾನು ನೋಡ್ದಂಗೆ 4 ಅಂತೂ ತಿಂದಿದ್ದೀರಾ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಯೂಶ್ವಲಾಗಿ ತರಿಸೋ ಅಂಥ ಒಂದು ಏನಿದೆ ರಸಗುಲ್ಲ ಸೈಜು ಇದರಲ್ಲಿ ಅರ್ಧ ಇರುತ್ತೆ, ಇಷ್ಟಿರುತ್ತೆ. ಇದು ಇಷ್ಟಾಗಲೇ ಇದೆ, ನಮಗೆ ಸಿಗಲಿಲ್ಲ ಅಂತ ಇದನ್ನ ಹಾಕೊಂಬಂದ್ಬಿಟ್ಟಿದ್ದೀವಿ. ಪಾಪ ಹಾಗಂತ ಅವ್ರಿಗೆ ನಾವು ಇದನ್ನೇ ಕೊಟ್ಟು ಮೋಸ ಮಾಡೋದು ಬೇಡ ಅಂತ ಭಾವಿಸ್ತಾ, 4 ತಿಂದಿದ್ದೀರಾ ಅಂತಂದರೆ ಅದನ್ನು ನಾವು 8 ಅಂತ ಮಾಡ್ಕೊತ ಈ ಬಿಲ್ನ ನಾವು ಕಟ್ತಾ ಇದನ್ನ ನೀವು ಗೆದ್ದಿದ್ದೀರಾ ಅಂತ ಹೇಳ್ತಾ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಅಲ್ಲಿಗೆ ನಿಮ್ಮ ಗ್ರಾಸರಿ ಬಿಲ್ 830 ರೂಪಾಯಿ ಗೆದ್ದಿದ್ದೀರಾ. ವೆಲ್ ಡನ್, ವೆಲ್ ಡನ್, ಕಂಗ್ರ್ಯಾಚುಲೇಷನ್ಸ್. ಹಾ, ಈಗ 4 ಬಿಲ್ಗಳು ಗೆದ್ದಿದ್ದಾರೆ, ಇರೋದು ಒಂದೇ ಒಂದು ಬಿಲ್ಲು. ಅದು ಯಾವ ಬಿಲ್ಲು ಅಂತ ಹೇಳ್ತೀನಿ, ಅದು ಎಷ್ಟು ರೂಪಾಯಿಗಿದೆ ಅಂತ ಹೇಳ್ತೀನಿ. ಆಟನೋ ಭಾರಿ ಸೊಗಸಾಗಿದೆ, ಸಖತ್ ಮಜಾ ಕೊಡತ್ತೆ, ಅನ್ಡೌಟೆಡ್ಲಿ ಮಿಸ್ ಮಾಡ್ಕೊಂಬಿಡಿ. ಅದಕ್ಕೆ ಸರ್, 4 ಬಿಲ್ಗಳನ್ನು ಸಖತ್ತಾಗಿ ಗೆದ್ದಿದ್ದೀರಾ, ಇನ್ನಿರೋದು ಒಂದೇ ಒಂದು ಬಿಲ್ಲು. ಅದು ಯಾವ ಬಿಲ್ಲು ಅಂತಂದರೆ ಎಲೆಕ್ಟ್ರಿಸಿಟಿ ಬಿಲ್, 1055 ರೂಪಾಯಿಗಿದೆ. ಓಕೆ, ಇದನ್ನು ಗೆಲ್ಲಬೇಕು ಅಂತಂದರೆ ನೀವು 3 ಜನ ಮಕ್ಕಳಾಗಬೇಕು, ಮಕ್ಕಳಾಗಿ ಈ ಬಾಲ್ ಆಡಬೇಕು. ಏನಂದರೆ ಇಟ್ಕೊಳ್ಳಿ ಸರ್, ನಾನೊಂದು ಮ್ಯೂಸಿಕ್ ಪ್ಲೇ ಮಾಡ್ತೀನಿ, ನೀವು ಪಾಸ್ ಮಾಡ್ತಾ ಇರಬೇಕು ಅಲ್ಲಿವರೆಗು, ಆಯಿತಾ? ಯಾವಾಗ ಮ್ಯೂಸಿಕ್ ನಿಲ್ಲತ್ತೋ, ಆ ಮ್ಯೂಸಿಕ್ ನಿಲ್ಲೋ ಟೈಮಿಗೆ ಯಾರ ಕೈಯಲ್ಲಿ ಬಾಲ್ ಇರುತ್ತೋ ಅವರು ನಾನೇನೋ ಒಂದು ಟಾಸ್ಕ್ ಕೊಡ್ತೀನಿ, ಆ ಟಾಸ್ಕ್ನ ಮಾಡಬೇಕು. ಓಕೆ, ಸೊ ಮಾಡಿದವರು ನೆಕ್ಸ್ಟ್ ಆಡೋಂಗಿಲ್ಲ, ಇನ್ನು ಮಿಕ್ಕ ದುಳಿದು ಇಬ್ಬರು ಆಡ್ತಿರ್ಬೇಕು ಗೇಮ್ನ. ಹಾಗೆ ಓಕೆನಾ, ನೀವು 3 ಜನಕ್ಕೂ ಒಂದೊಂದು ಟಾಸ್ಕ್ ಅಂತೂ ಪಿಕ್ಸು, ಆಯಿತಾ? ಆಗ್ಬೋದಾ? ನಿಮ್ಮ ಆಟ ಶುರು ಆಗ್ತಿದೆ. 3-2-1. ಕ್ಯಾಚ್ ಕ್ಯಾಚ್. ನನಗೆ ಫಸ್ಟ್ ಕೈಲಿ ಹಿಡ್ಕೊಂಡ ಸಾಕ್ಬಿಡ್ತಾ ಇರ ಬೇಡ ಅಂತ. ಅರೆ ತಪ್ಪಿದ್ದಲ್ಲ, ಎಲ್ಲಿತ್ತು ಸರ್? ಸರಿಯಾಗಿ ಗುಂತೈತೆ ಇವಾಗ ನಿಮಗೆ ಬಂತ? ಅಯ್ಯೋ, ಬಲ್ಲಿಕ ಬಕರಾನಾಗೆ ತಗರು ಆಡ ಬೇರೆ ಆಗ್ಬಿಡ್ತು ನಿಮಗೆ. ಓಕೆ, ಸ್ವಲ್ಪ ರೈಡೆಲ್ಲ ಹೋಗ್ತೀರಾ, ವರ್ಕೌಟು ಜಿಮ್ ಎಲ್ಲ ಮಾಡ್ತೀರಾ, ಸ್ವಲ್ಪ ಫಿಟ್ಟಾಗಿ ಕಾಣಿಸ್ತಾ ಇರೋದ್ರಿಂದ ನೀವು ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ ಗೊತ್ತಲ್ಲ. ಹೌದು, ಆ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು. ಓಕೆ, ವೆಯ್ಟ್ಸ್ ಕೊಡಲ್ಲ, ಮೆಂಟಿಗಿಂತ ಒಂದು ವೆಯ್ಟ್ ಬೇಡವೇ ಬೇಡ. ಮೆಂಟಿ ಅವ್ನು ನಿಂಗೆ ಎತ್ಕೊಂಡು 10 ಹೊಡಿಲೇಬೇಕು. ಓ ಮೈ ಗಾಡ್, 10 ಕೌಂಟ್ಸ್. ಓಕೆನಾ? ಓಕೆ ಓಕೆ, ಬರಲಿ ಪೊಸಿಷನ್. ನಿಮ್ಮ ಸಮಯ ಶುರು ಆಗ್ತಿದೆ. 3-2-1 ಈಗ. ಹಾ, 1-2-3-4-5 ಯಾಕೆ ಇಂಜಿನ್ ಡೌನ್ ಆಯ್ತು? 6-7-8-9-10 ಇನ್ನೊಂಚೂರು ಎತ್ತು ಸಾಕು ಸಾಕು, ನೀವು ರಾತ್ರಿ ಅವ್ರ ಕೈ ಒತ್ತು. ಓಕೆ, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಓಕೆ, ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಂಡು, ರಿಲ್ಯಾಕ್ಸ್ ಮಾಡ್ಕೊಂಡು. ಈ ಆಟದಿಂದ ಮುಕ್ತಿ ಸಿಕ್ಕಿದೆ, ಕೂತ್ಕೊಂಡು ಇವಾಗ ಇವರಿಬ್ರು ಆಡೋದನ್ನ ನೋಡೋರಂತೆ. ರಿಲ್ಯಾಕ್ಸ್ ಮಾಡ್ತೀನಿ ಅತ್ತೆ ಸೊಸೆ. ಹಾಂ, ಏನಂದ್ರೆ ಇವಾಗ ಮ್ಯಾಟ್ರು ಇಷ್ಟೊತ್ತು ನನಗೆ ಬೇಡ ನನಗೆ ಬೇಡ ಅಂತ ಬಾಲ್ನ ಕ್ಯಾಚ್ ಕ್ಯಾಚ್ ಆಡ್ತಿದ್ರಲ್ವ, ಈಗೇನು ಮಾಡಬೇಕು ಅಂದರೆ ಈ ಬಾಲೆ ನೀವು ಮಗ ಅನ್ಕೊಬೇಕು, ಈ ಬಾಲ್ನ ನೀವು ನಿಮ್ಮ ಗಂಡ ಅನ್ಕೊಬೇಕು. ನಂಗೆ ಬೇಕು ನಂಗೆ ಬೇಕು ಇವಾಗಿರೋದು ಆಟ ಪಟ 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 ಅಂತದ. ಯಾರ ಕೈಲಿ ಇದ್ದಾಗ ಬರುತ್ತೋ ಅವ್ರು ಸೇಫು, ಯಾರ ಕೈಲಿ ಬಾಲ್ ಇರಲ್ವ ಅವ್ರು ಆಡ್ಬೇಕು ಈ ಆಟನ. ಚೆನ್ನಾಗಿದೆ ಆ ಟ್ವಿಸ್ಟು, ಹುಷಾರು ಇವಾಗ ಕಿತ್ತಾಡ್ತೀರ ಚೆನ್ನಾಗಿ. ರೆಡಿ, ನಿಮ್ಮ ಸಮಯ ಶುರು ಆಗ್ತಿದೆ, ಹಾಡು ಬರುತ್ತೆ ಈಗ. ಕೊಡ್ಬಾರ್ದು ಅವ್ರಿಗೆ, ನೀವು ಕಿತ್ಕೊಳ್ಳಿ. ಹಾ, ಕಿತ್ಕೊಬೇಕು, ಅದು ಕಿತ್ಕೊಳ್ಳಿ. ನಂಗೆ ಬೇಕು ನನ್ನ ಮಗ, ಏ ನಂಗೆ ಬೇಕು ನನ್ನ ಗಂಡ, ಹಿಂಗದ ಆಟ. ಉಷ್ಟ ಸೇಫ್ ಆಗೋದ್ರಲ್ಲ ಅಮ್ಮ. ಓಕೆ, ಅಡುಗೆ ಹೆಂಗ್ ಮಾಡ್ತಾರೆ? ಸುಮಾರು ಚೆನ್ನಾಗಿ ಮಾಡ್ತಾರ? ಇಲ್ಲ, ದಾವಣಗೆರೆ ಅಂದ್ಮೇಲೆ ಚೆನ್ನಾಗೇ ಮಾಡ್ತಾರೆ. ಖಾರ ಜಾಸ್ತಿ ಎಲ್ಲರೂ ಕಡೆ. ಹೌದು, ಇದೇ ಬೇಕಾಗಿದ್ದೀನಿ ನನಗೆ, ಖಾರನ ಎಲ್ಲರಿಗೂ ಖಾರ ಹಾಕ್ತೀರಾ? ಬರಲಿ, ಒಂದು ಪ್ಲೇಟ್ ಮೆಣಸಿನ್ಕಾಯಿ. ಈಗ ಇದನ್ನ ಕೊಡುವಂತ ಒಂದು ನಿಮಿಷ ಕಾಲಾವಕಾಶದಲ್ಲಿ ಒಂದು 6-7 ಮೆಣಸಿನ್ಕಾಯಿ ತಿನ್ಬೇಕು. 5 ಮಾಡ್ತೀನಿ, 5. ಇಲ್ಲ ಅಂದ್ರೆ ಲಾಸ್ಟ್, ಆಗಲ್ಲ ಅಂದ್ರೆ ಕ್ವಿಟ್ ಅನ್ನಿ, ಪರವಾಗಿಲ್ಲ. ರೆಡಿ, ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಕಡೆಯಿದೆ ಖಾರ ಅದು. 3-2 2 ಆಗಲ್ವಾ? ಆಗಲ್ವಾ? 1 ಆಗಲ್ವಾ? ಅಮ್ಮ ನಿಮ್ಮ ಅಮ್ಮ ಮಾಡ್ತಾರೆ. ಅಮ್ಮ ಈಜಿ ಅಲ್ಲಮ್ಮ, ಅಲ್ವಾ? ಆಗಲ್ಲ, ನೀವು ತಪ್ಪಿಗೆ ಅಮ್ಮಂಗೆ ಬೇರೆ ಟಾಸ್ಕ್ ಕೊಡ್ತಾ ಇದ್ದೀನಿ. ಅಮ್ಮಂಗೆ ಏನಂದ್ರೆ ನೀವು ಸ್ಟೈಲಾಗಿ ಪಂಚೆ ಉಟ್ಕೊಬೇಕು ಸೀರೆ ಮೇಲೆ ಉಟ್ಕೊಂಡು,
ಒಳ್ಳೆ ಟಪ್ಪಾಂಗುಚ್ಚಿ ಮ್ಯೂಸಿಕ್ ಹಾಕ್ತೀನಿ ನಾನು ಡ್ಯಾನ್ಸ್ ಆಡೋದು. ಏನಿಬ್ರು ಎಣ್ಣೆ ಅಂತ ಹೊಡೆದಿಲ್ಲ ಅಷ್ಟೇ ಬಿಟ್ರೆ ಆಹಾಹಾ, ಸಾಂಗು ಅದ್ಭುತ, ಡ್ಯಾನ್ಸು ಅದ್ಭುತ, ಅತ್ಯದ್ಭುತ. ಸೊ ಆದರೆ ಎಲ್ಲೋ ನಿಮ್ಮ ಸೊಸೆಯವರು ಒಂದು ಟಾಸ್ಕು ಹಂಗೆ ಹಾಕಿ ಸಾರಿಸ್ಬಿಟ್ರು, ಮಾಡಲಿಲ್ಲ ಮಾಡಲ್ಲ ನೋ ನಕ್ಕೋ ನಕ್ಕೋ ಅಂದ್ಬಿಟ್ರು. ಆಗಲ್ಲ ಅಂತ ಮೆಣಸಿನ್ಕಾಯಿ ಅಟ್ಲೀಸ್ಟ್ ಅವರು ಒಂದು ತಿನ್ನಿದ್ರು ನಾನು ಕೊಡ್ತಾ ಇದ್ದೆ, ಅವರು ಒಂದಕ್ಕೂ ಟ್ರೈ ಮಾಡೋಕೆ ಹೋಗಲಿಲ್ಲ, ಕಷ್ಟಪಟ್ಬಿಟ್ರು. ಹಾಗಾಗಿ ಇದೇನಿದೆ ಬಿಲ್ಲು ಇದ್ರಲ್ಲಿ ಅರ್ಧ ನಾನು ಕಟ್ತೀನಿ. ಓಕೆನಾ? ಸಾವಿರದ 55 ಅರ್ಧ ಅಂದರೆ ಸರ್ 525 ಓಕೆ, 525 ರುಪೀಸ್ನ ಗೆದ್ದಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೂಪರಾಗಿ ಆಡಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಬಿಲ್ಲು ಗೆದ್ದಿದ್ದೆ ಲೆಕ್ಕ. ಇದು ಎಲ್ಲ ಒಂದು ಟಾಸ್ಕಿಂದ ಕಳ್ಕೊಂಡ್ರಷ್ಟೇ, ತೊಂದರೆ ಇಲ್ಲ. ಇವರೆಷ್ಟು ಅಮೌಂಟ್ ಗೆದ್ದಿದ್ದಾರೆ ಅಂತ ನೋಡ್ಕೊಂಬಂದ್ಬೇಡ ಬನ್ನಿ. ಸೊ ಇವರು ಗೆದ್ದಿರೋರ್ತಕ್ಕಂತಹ ಅಮೌಂಟು 3025 ರೂಪಾಯಿ. ಕಂಗ್ರ್ಯಾಚುಲೇಷನ್ಸ್ ಸರ್, ತೊಗೊಳ್ಳಿ, ಆಲ್ ದಿ ವೆರಿ ಬೆಸ್ಟ್. ಓಕೆ, ಅಲ್ಲಿಗೆ ಇನ್ನೇನೋ ಸ್ವಲ್ಪ ಫಾರ್ಮಾಲಿಟೀಸ್ಗಳಿದೆ ಅಷ್ಟೇ, ಅಪ್ಲಿಕೇಶನ್ ಇದೆಲ್ಲ, ಲೋನ್ದು ಪ್ರೊಸೀಜರ್ ಇದೆ, ಫಿಲ್ ಮಾಡಿ 100,000 ತೊಗೊಳ್ಳೋದೇನೆ, ನೆಕ್ಸ್ಟ್ ನಾಳಿದೆಲ್ಲ ಮನೆಗಳಿಗೆ ಬಂದು ಬಿಲ್ ಕಟ್ಟೋದೇನೆ. ಅಂಟಿಲ್ ದೆನ್ ಕೀಪ್ ಮಿಸ್ಸಿಂಗ್ ಮೀ, ದಿಸ್ ಇಸ್ ಅರುಣ್ ಹರಿಹರನ್, ನೀವು ನೋಡ್ತಾ ಇದ್ದೀರಾ ಬಿಲ್ ನಿಮ್ದು ದುಡ್ಡು ನಮ್ದು. ಯೆಸ್.